ಈಗ ಶಿರಾ ಮತ್ತು ರಾಜರಾಜೇಶ್ವರಿ ನಗರದ ಚುನಾವಣೆಗೆ ಎಲ್ಲ ಪಕ್ಷಗಳು ಗೆಲ್ಲಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ. ಅಂತಿಮವಾಗಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಬೇಕಿಲ್ಲಿ. ಇವತ್ತು ಯಾವ್ಯಾವ ಪಕ್ಷದಿಂದ ಯಾವ್ಯಾವ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಇದ್ದಾರೆ ಅಂತಕ್ಕಂಥದ್ದಕ್ಕಿಂತ ನಾನು ಅದಕ್ಕೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ನನ್ನ ಮತ್ತು ಶಿರಾ ಕ್ಷೇತ್ರದ ಮತದಾರರಲ್ಲಿರ್ತಕ್ಕಂಥ ವಿಶ್ವಾಸಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅವರ ಒಂದು ಮತ ಪಡೀತಕ್ಕಂಥದ್ದಕ್ಕೆ ಮನವಿ ಮಾಡತಕ್ಕಂಥದ್ದು ಅವ್ರ ವಿಶ್ವಾಸ ಗಳಿಸ್ತಕ್ಕಂಥದ್ದಕ್ಕೆ ನನ್ನ ಡ್ಯೂಟಿ ಏನು ಮಾಡಬೇಕು ಮಾಡ್ತೀನಿ. ಶೇರ್ಪೇಟೆ ಅಂತಲೇ ಇಲ್ಲಿ ಮುಗಿಸ್ತೀನಿ ಶಿರಾ ನಾನು ಅಂತದ್ದು ವಿಜೇಂದ್ರ ಮಾತಾಡ್ತೀನಿ. ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತಕ್ಕಂಥದ್ದೇ ಒಂದು ಗಾದೆ ಮಾತಿದೆ. ಅದು ಚುನಾವಣೆಗಳು ಅಂದಾಗ ಫಲಿತಾಂಶಗಳು ಏರುಪೇರುಗಳಾಗೋದು ಸತ್ಯ. ಈಗ ಕೆ ಆರ್ ಪೇಟೆನಲ್ಲಿ ಆದಾಗೆ ಶಿರಾದಲ್ಲೂ ಏನೋ ಬದಲಾವಣೆ ತಂದುಬಿಡ್ತೀನಿ ಅಂತ ಹೇಳಿ ಹಣದ ತೈಲಿ ಹಿಡ್ಕೊಂಡು ಹೋಗಿ ಚುನಾವಣೆಯಲ್ಲಿ ಎಲ್ಲ ಚುನಾವಣೆ ಗೆಲ್ಲಬೋದು ಅಂತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವತ್ತಿನ ಚುನಾವಣೆಗೂ ಈಗ ಒಂದು ವರ್ಷದಲ್ಲಿ ಈಗಾಗಲೇ ಬಿ ಜೆ ಪಿಯ ದುರಾಡಳಿತದಲ್ಲಿ ಆಗಿರತಕ್ಕಂಥ ಅನಾಹುತಗಳೇನಿದೆ ಇದೆಲ್ಲ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ. ಅದರಿಂದ ಎಲ್ಲ ಸಂದರ್ಭದಲ್ಲೂ ಹಣದ ಮುಖಾಂತರವೇ ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ಭ್ರಮೆ ಏನಿದೆ ಆ ಭ್ರಮೆಗೆ ಶಿರಾ ಜನತೆ ಉತ್ತರ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಮಾತು ಹೇಳಿದ್ದಾರೆ ಸರ್, ನೀವು ತಾಜ್ ಬಿಟ್ಟು ಕೂತ್ಕೊಂಡು ರಾಜಕಾರಣ ಮಾಡಿ ಅವರ ಮಾತುಗಳಿದೆಯಲ್ಲ ಅವರಿಗೆ ಆ ಒಂದು ಗಂತೆ ಅನ್ನೋದಿಲ್ಲ. ಗಂತೆ ಅಂತಕ್ಕಂಥದ್ದು ಆ ಅಧ್ಯಕ್ಷರಿಗಿದ್ದ ನಳಿನ್ ಕುಮಾರ್ ಕಟೀಲ್ ಏನಿದ್ದಾರೆ. ನಾನು ಸಾರ್ವಜನಿಕವಾಗಿ ಜನತೆಯನ್ನು ನೋಡ್ತಾ ಇದ್ದಂಥ ದಿನಗಳು ನಾನು ಅಲ್ಲೆಲ್ಲೋ 3 ಗ್ರಾಮೋತ್ಸವ ಕಾರ್ಯಕ್ರಮ ಮಾಡಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಗ್ರಾಮೋತ್ಸವ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಕಲಬುರಗಿ, ಬೀದರು, ಅಲ್ಲಿಂದ ರಾಯಚೂರಿನಲ್ಲಿ. ಇವರಿಂದ ನಾನು ರಾಜಕೀಯ ಕಲಿಯಬೇಕಾ? ನನ್ನ ಸಂಸ್ಥೆ ನಾನು ಈಗಾಗಲೇ ಅದರ ಬಗ್ಗೆ ಹಲವಾರು ಬಾರಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ನಾನೇನು ಸರ್ಕಾರಿ ಬಂಗಲೆ ತಗೊಂಡಿದ್ದನಾ? ಅಲ್ಲಿ ಯಾವುದೋ ಒಂದು ಮಧ್ಯಾಹ್ನ ಒಂದು ರೆಸ್ಟ್ನಲ್ಲಿ ಇರ್ತಕ್ಕಂಥದ್ದಕ್ಕೆ ಸಮಯ ಇದ್ದಾಗ ನಾನು ಈಗ ನನಗೆ ಅಲ್ಲಿ ಒಂದು ಜಾಗ ಬೇಕಲ್ಲ, ನಾನು ಅವ್ರನ್ನ ಪರ್ಮಿಷನ್ ತಗೊಂಡಿಡ್ಬೇ ಇರಬೇಕಾ ನಾನು ಎಲ್ಲಿರಬೇಕು ಅಂತೇಳಿ ನನ್ನಷ್ಟು ಜನಸಾಮಾನ್ಯರಿಗೆ ಸಿಗ್ತಕ್ಕಂಥವ್ರು ಯಾರಿದ್ದಾರೆ? ಚಾಲೆಂಜ್ ಮಾಡ್ತೀರಿ ರಾಜಕಾರಣಿಗಳಿಗೆ? ಇಲ್ಲಿ ನನ್ನ ಮನೆ ಮುಂದೆ ಇವತ್ತು ಅಧಿಕಾರ ಇಲ್ಲದಿದ್ದರೆ ಇಷ್ಟು ಜನ ತುಂಬ್ಕೊಂಡವ್ರಲ್ಲ ಯಾತಕ್ಕೆ ತುಂಬ್ಕೊಂಡವ್ರ ಕಷ್ಟ ಹೇಳಲಿಕ್ಕೆ ಯಾಕೆ ಬರ್ತಾರೆ? ನಳಿನ್ ಕುಮಾರ್ ಕಟೀಲ್ ಎಷ್ಟು ಜನ ಬಡವ್ರನ್ನ ನೋಡಿದ್ದಾರೆ? ಎಷ್ಟು ಜನ ಬಡವ್ರಿಗೆ ಅವರಿಂದ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೇಳಬೇಕವರು. ಇಂಥ ಹೇಳಿಕೆನ ಕೊಡೋದ್ರಿಂದ ಅವ್ರ ಗಂತೆಗೆ ಕುಂದು ಆ ಅಧ್ಯಕ್ಷ ಸ್ಥಾನದ ಕುಂತರ್ತಕ್ಕಂಥದ್ದು ಅವ್ರಿಗೆ ಆ ಮಾತುಗಳಿಂದ ಜನ ತೀರ್ಮಾನ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲಿ. ಯಾರಿಗೆ ಬೇಕಾದರೂ ಆಗ್ತಕ್ಕಂಥದ್ದಕ್ಕೆ ಜನತೆ ತೀರ್ಮಾನ ಮಾಡಿದ್ರೆ ಅವಕಾಶಗಳಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನತೆ ತೀರ್ಮಾನ ತೆಗೆದುಕೊಂಡು ಒಂದು ಪಕ್ಷಕ್ಕೆ ಬಹುಮತ ಕೊಟ್ಟಾಗ ಪಕ್ಷದ ಶಾಸಕರುಗಳು ತೀರ್ಮಾನ ಮಾಡಿಕೊಂಡ್ರೆ ಯಾರು ಬೇಕಾದರೂ ಆಗ್ಬೋದು. ಇದರಲ್ಲಿ ಅಷ್ಟೊಂದು ಲಘುವಾಗಿ ನಾನು ಮಾತನಾಡೋವನಲ್ಲ. ಜನ ತೀರ್ಮಾನ ಮಾಡಿದಾಗ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ. ಅದು ಯಾರಿಗೂ ಯಾರಿಗೆ ಗೊತ್ತಾವ ಯಾರು ಹಣ ಬರ ಏನೇನು ಬರೋದೈತೋ ಯಾರಿಗೆ ಗೊತ್ತು? ಸರ್, ಮೈತ್ರಿ ಸರ್ಕಾರ ಪತನಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಅವರೇ ಕಾರಣ ಅಂತ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಅವರೇ ಈಗ ಅವರಿಗೇನು ಅಶ್ವಥ್ ನಾರಾಯಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೂ ಸ್ವಲ್ಪ ನಿಖರವಾದ ಮಾಹಿತಿಗಳು ಇರಬೇಕಲ್ವೇ? ನನಗೆ ಅದನ್ನೇ ಹೇಳಿದ್ದು. ಯಾರು ಕಾಂಗ್ರೆಸ್ನ ನಾಯಕರು ಪ್ರತಿನಿತ್ಯ ನಾವೇನೋ ಸರ್ಕಾರ ಉಳಿಸ್ತೀವಿ ಅಂತ ಹೇಳ್ಕೊಂಡ್ರು, ಒಳಗೆ ನಡೀತಿದೆ ಅಂತಕ್ಕಂಥದ್ದು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಈಗ ಹೊರಗಡೆ ಏನು ಸತ್ಯಗಳು ಹೊರಗೆ ಬರ್ತಾ ಇದೆಯಲ್ಲ, ಸರ್ಕಾರ ಕೆಡವಲಿಕ್ಕೆ ಯಾರ್ಯಾರು ಏನೇನು ಪಾತ್ರಗಳು ನಿರ್ವಹಣೆ ಮಾಡಿದ್ದಾರೆ ಅಂತೇಳಿ ಈ ವಿಷಯಗಳಿಗೆ ಜನತೆ ಅಂತಿಮ ನಿರ್ಣಯ ಮಾಡಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಒಂದು ಸಿದ್ದರಾಮಯ್ಯವ್ರಿಗೆ ಹೇಳೋದು, ಅದು ಎಂಥದೋ ಕುಣಿಲಾರ್ದವರು ನೆಲ ಡೊಂಕು ಅಂದರು ಅಂತೇಳಿ ಹೇಳಿಕೆ ಕೊಟ್ಟವರಲ್ಲ. ನಾನು ಸಿದ್ದರಾಮಯ್ಯನವರು 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಕೇವಲ 14 ತಿಂಗಳಲ್ಲಿ ಅವರ ಹಲವಾರು ರೀತಿಯ ನನಗೆ ಅಧಿಕಾರ ನಡೆಸಲಿಕ್ಕೆ ಕೊಟ್ಟಂಥ ತೊಂದರೆಗಳ ನಡುವೆ ಅವರಿಗಿಂತಲೂ ಉತ್ತಮ ಅಂತ ರೀತಿ ಕೆಲಸ ಮಾಡಿದ್ದೇನೆ. 25,000 ಕೋಟಿ ರೈತರ ಸಾಲ ಮನ್ನಾಗೆ ಕೇವಲ 14 ತಿಂಗಳಲ್ಲಿ ಇವರ ಎಲ್ಲ ಭಾಗ್ಯ ಕಾರ್ಯಕ್ರಮಗಳನ್ನು ಮುಂದುವರೆಸಿ 25,000 ಕೋಟಿ ರೈತರ ಸಾಲ ಮನ್ನಾಗೆ ದುಡ್ಡು ಕೊಟ್ಟಂಥದ್ದು. ಇವರ ಕಾರ್ಯಕ್ರಮಕ್ಕೆ ದುಡ್ಡೇ ಇಟ್ಟಿರಲಿಲ್ಲ ಕೆಲವಕ್ಕೆ. ಈಗೇನು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಭಾಷಣ ಮಾಡೋರಲ್ಲ, ನಾನೇ ಇದ್ದು ಬಂದುಬಿಟ್ಟಿದ್ರೆ 10 ಕೆಜಿ ಅಕ್ಕಿ ವಿಸ್ತರಣೆ ಮಾಡಿಬಿಡುವೆ ಅಂತ ಹೇಳಿದ್ದಾರಲ್ಲ. ಚುನಾವಣೆ ಟೈಮ್ನಲ್ಲಿ ಮತ ಪಡೆಯಲಿಕ್ಕೆ 7 ಕೆಜಿ ಅಕ್ಕಿ ಘೋಷಣೆ ಮಾಡಿ 500 ಕೋಟಿ ಹಣ ಏನು ಇಡಬೇಕಾಗಿತ್ತು, ಅದಕ್ಕೆ ಹೆಚ್ಚುವರಿಯಾಗಿ ದುಡ್ಡು ಇಟ್ಟಿರಲಿಲ್ಲ. ಅದರ ಹೊರೆ ನಾನು ಹೊರಬೇಕಾಯಿತು, ಕುಣಿಲಾರ್ದೇ ಅದೆಲ್ಲ ಮಾಡಿದ್ದು ನಾನು. ಅವರ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡಿ
ನಾನು ರೈತರು ಕೊಟ್ಟಂಥ ಮಾತನ್ನು ಕ್ಲಿಯರ್ ಮಾಡಿ, 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲಿ ತೆಗೆದುಕೊಂಡದ್ದು ಇವರಿಂದ ಅಲ್ಲ, ಅದು ತಗೊಂಡಿದ್ದು ನಾನು. ಇವತ್ತೇನು ನರೇಂದ್ರ ಮೋದಿಯವರು ಆತ್ಮನಿರ್ಭರ್ ಕಾರ್ಯಕ್ರಮ ಹೇಳ್ತಾರಲ್ಲ, ಇದು ನನ್ನ ಕಾಂಪಿಟ್ ವಿತ್ ಚೈನಾ ಕಾರ್ಯಕ್ರಮ ಏನಿದೆ ಇದನ್ನು ಹೈಜಾಕ್ ಮಾಡಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ಇದು ಕುಮಾರಸ್ವಾಮಿ ಮಾಡಿರೋ ಕೆಲಸ 14 ತಿಂಗಳಲ್ಲಿ. ಇವರು ಕೊಟ್ಟಂಥ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಸರ್ಕಾರ ನಡೀಲಿಕ್ಕೆ ಯಾವ್ಯಾವ ರೀತಿ ನನಗೆ ಅವರಿಂದ ಆದಂಥ ಅಡಚಣೆಗಳಿದೆಯಲ್ಲ, ಅದರ ನಡುವೆ ಸಹ ಸಿದ್ದರಾಮಯ್ಯನವರಿಗಿಂತ ಉತ್ತಮವಾದಂಥ ರೀತಿ ಕೆಲಸ ಮಾಡಿದ್ದೀನಿ. ಇವರಿಂದ ನಾನು ಹೇಳಿಸ್ಕೋಬೇಕಾಗಿದೆ.